ರಘುನಂದನ್ ಉದ್ದೇಶಪೂರ್ವಕವಾಗಿ ಯಾರನ್ನು ಸಾಯಿಸೋ ವ್ಯಕ್ತಿ ಅಲ್ಲ ಇದು ಆಕಸ್ಮಿಕವಾಗಿ ನಡೆದಿರೋ ಅಪಘಾತ ಅದರಲ್ಲಿ ರಘುನಂದನ್ದೇ ತಪ್ಪು ಅಂತಾನೂ ಹೇಳಕಾಗಲ್ಲ ಆ ಸತ್ತಿರು ವ್ಯಕ್ತಿದ ತಪ್ಪಾಗಿರಬಹುದಲ್ಲ ಹಲೋ ನಮಸ್ತೆ ಸರ್ ನಾನು ಶ್ರೀಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತು ನಿಮ್ಮ ಅತ್ತೆ ಸತ್ಯಮೂರ್ತಿಗೆ ಮತ್ತೇನಾದರೂ ಕೊಡೋದಕ್ಕೆ ನಿರ್ಧಾರ ಮಾಡಿದಾರಾ ಇಲ್ಲ ನಮ್ಮ ಅತ್ತೆ ಯಾವ ನಿರ್ಧಾರನೂ ತಗೊಂಡಿಲ್ಲ ಆದರೆ ನಮ್ಮಮ್ಮ ಒಂದು ನಿರ್ಧಾರ ಹೇಳಿದ್ರು ಅದನ್ನ ನಿಮಗೆ ತಿಳಿಸ್ಬೇಕು ಅಂತ ಅನಿಸ್ತು ಅದಕ್ಕೆ ಫೋನ್ ಮಾಡಿದೆ ಹಾಂ ನಿಮ್ಮಮ್ಮ ಹೇಳಿದ್ರು ಅಂದ್ರೆ ಅದರಲ್ಲಿ ಏನಾದರೂ ಒಳ್ಳೆಯದೇ ಇರುತ್ತೆ ಹೇಳಿ ಅವರ ಐಡಿಯಾ ಏನು ಅಂದ್ರೆ ಸತ್ಯಮೂರ್ತಿ ಬಾಯಿ ಮುಚ್ಚೋದಕ್ಕೆ ಅವನು ಕೇಳಿದ್ದನ್ನೆಲ್ಲ ಕೊಡೋ ಬದಲು ರಘುನಂದನ್ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ನಡೆದಿದ್ದ ವಿಚಾರನೆಲ್ಲ ವಿವರಿಸಿ ತಿಳಿಸಿದ್ರೆ ಒಳ್ಳೆಯದು ಅಂತ ಅಂದ್ರೆ ಇಲ್ಲಿವರೆಗೂ ಮುಚ್ಚಿಟ್ಟಿರುವಂತಹ ವಿಷಯನ ನೇರವಾಗಿ ನ್ಯಾಯಾಲಯದ ಮುಂದೆ ಒಪ್ಪಿಕೊಳ್ಳೋದು ಅಂತನಾ ಹೌದು ರಘುನಂದನ್ಗೆ ಅಪರಾಧ ಮಾಡೋ ಉದ್ದೇಶ ಯಾವತ್ತೂ ಇಲ್ಲ ದಿಸ್ ವಾಸ್ ಅನ್ ಆಕ್ಸಿಡೆಂಟ್ ಅದಕ್ಕೆ ನ್ಯಾಯಾಲಯ ದಂಡನೋ ಪರಿಹಾರನೋ ಕೊಡಿ ಅನ್ಬೋದು ಅಥವಾ ಸಾಧಾರಣ ಶಿಕ್ಷೆ ವಿಧಿಸಿದ್ರು ಮಾಡಿದ ತಪ್ಪಿಗೆ ತಕ್ಕ ಶಾಸ್ತಿ ಆಯಿತು ಅಂತ ಅದನ್ನು ಅನುಭವಿಸಿ ಆಮೇಲೆ ನೆಮ್ಮದಿಯಿಂದ ಜೀವನ ಸಾಗಿಸ್ಬೋದು ಅಂತಾರೆ ನಮ್ಮಮ್ಮ ಹಾಂ ನಿಮ್ಮಮ್ಮ ಹೇಳೋದನ್ನ ಸರಿ ಆಗ ಸತ್ಯಮೂರ್ತಿಗೆ ಹೆದರ್ಕೋಬೇಕಾಗಿಲ್ಲ ಆದರೆ ಈ ವಿಚಾರದಲ್ಲಿ ರಘುನಂದನ್ನ ಒಪ್ಪಿಸ್ಬೇಕು ಹೌದು ಇದಕ್ಕೆ ರಘು ಒಪ್ಪಬೇಕು ಅದಕ್ಕೆ ಮುಂಚೆ ರಘುನಂದನ್ ನಮ್ಮ ಕಾಂಟ್ಯಾಕ್ಟ್ಗೆ ಬರಬೇಕು ಆತನ ಹತ್ರ ಫೋನ್ ಇಲ್ಲ ಅಂತ ಸತ್ಯಮೂರ್ತಿ ಹೇಳ್ತಿದ್ದ ಹಾಗಾಗಿ ನಾವೇ ಯಾರಾದರೂ ಋಷಿಕೇಶಕ್ಕೆ ಹೋಗಿ ಬರಬೇಕಾಗುತ್ತೆ ನಾನು ಹೋಗಲ ಸರ್ ನೀವೊಬ್ಬರೇ ಹೋಗಿ ಏನು ಮಾಡ್ತೀರಾ ಶ್ರೀಲಕ್ಷ್ಮಿ ನನಗೆ ಡೆಲ್ಲಿಲಿ ಕೆಲಸ ಇದೆ ಸಾಧ್ಯ ಆದರೆ ನಾನೇ ಋಷಿಕೇಶಕ್ಕೆ ಹೋಗಿ ಬರ್ತೇನೆ ಆದರೆ ಈ ವಿಚಾರ ಸತ್ಯಮೂರ್ತಿಗೆ ಗೊತ್ತಾಗಬಾರ್ದು ಹಾಗೆ ಆಗಲಿ ಸರ್ ನೀವು ಋಷಿಕೇಶಕ್ಕೆ ಹೋಗೋ ವಿಚಾರನ ನಾನು ಯಾರಿಗೂ ತಿಳಿಸಲ್ಲ ಆಯಿತು ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ ಸರಿ ಸರ್ ಥ್ಯಾಂಕ್ ಯು ನಮಸ್ಕಾರ ತಾಯೇ ನನಗೆ ಶೂಟಿಂಗ್ ಲೇಟ್ ಆಗ್ತಾ ಇದೆ ನಾನು ಹೊರಡಬೇಕು
ನನಗೂ ಲೇಟ್ ಆಗುತ್ತೆ ತಾಯಿ, ನಾನು ಹೋಗಬೇಕು. ಏನು ವಿಷಯ? ಋಷಿಕೇಶದಿಂದ ನಮ್ಮಣ್ಣ ಫೋನ್ ಮಾಡಿದ್ದ. ಏನಂತೆ? ಅವನು ಇನ್ನೊಂದು ಕಾಲನು ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದರಂತೆ. ಅದು ತಡ ಮಾಡೋ ಆಗಿಲ್ವಂತೆ, ಇನ್ನೆರಡು ದಿನದಲ್ಲೇ ಮಾಡಿಬಿಡಬೇಕಂತೆ. ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತಂತೆ. ಇವತ್ತೇ ದುಡ್ಡು ತಗೊಂಡು ಡೆಲ್ಲಿಗೆ ಫ್ಲೈಟಲ್ಲಿ ಬಂದ್ಬಿಡು, ಅಲ್ಲಿಂದ ಕಾರ್ನಲ್ಲಿ ಬಾ ಅಂತ ಹೇಳಿದಾನೆ. ಸರಿ, ಈಗ ಅದಕ್ಕೆ ನಾನೇನು ಮಾಡಲಿ? ಶ್ರೀಮಂತರು ನೀವೇ ಏನು ಮಾಡಲಿ ಅಂತ ಕೇಳಿದ್ರೆ ಬಡವ ನಾನೇನು ಮಾಡಲಿ ತಾಯಿ? ಅದೆಲ್ಲ ಬಿಡಿ, ಈಗ ನನ್ನಿಂದ ಏನಾಗಬೇಕೋ ಅದನ್ನು ಹೇಳಿ. ಈಗ ನೀವು ತಕ್ಷಣ ನನಗೆ 1 ಲಕ್ಷ ರೂಪಾಯಿ ಕೊಡಬೇಕು. ಹೀಗೆ ಏಕಾಏಕಿ ಬಂದು ಅಷ್ಟೊಂದು ದುಡ್ಡು ಬೇಕು ಅಂತ ಕೇಳಿದ್ರೆ ನಾನು ಹೇಗ್ರಿ ಕೊಡೋಕ್ಕಾಗತ್ತೆ? ನಾನೇನು ದುಡ್ಡಿನ ಗಿಡ ಹಾಕಿದ್ದೀನ? ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾನು ಕೊಡೋದೂ ಇಲ್ಲ. ದುಡ್ಡು ಗಿಡದಲ್ಲಿ ಬೆಳೆಯೋದಿಲ್ಲ ಅಂತ ಈ ಪಾಮರಂಗೂ ಗೊತ್ತು ತಾಯಿ. ದುಡ್ಡು ಎಲ್ಲಿರುತ್ತೋ ಅಲ್ಲಿಗೆ ಪ್ರಯತ್ನ ಪಟ್ಟರೆ ಲಕ್ಷ್ಮಿ ತಾನಾಗೇ ಹರಿದು ಬರ್ತಾಳೆ. ಸರಿ, ಆದರೆ ಅಷ್ಟೊಂದು ದುಡ್ಡು ವ್ಯವಸ್ಥೆ ಮಾಡೋದಕ್ಕೆ ನನಗೆ 1-2 ದಿನ ಬೇಕಾಗತ್ತೆ. 2 ದಿನದಲ್ಲಿ ಆಪರೇಷನ್ ಆಗಿರುತ್ತೆ, ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕಲ್ಲ. ನೀವು ಒಂದು ಕೆಲಸ ಮಾಡಿ, ಹಾಸ್ಪಿಟಲ್ ಡೀಟೇಲ್ಸ್ ಎಲ್ಲ ನನಗೆ ಕಳಿಸಿ. 2-3 ದಿನದಲ್ಲಿ ಹಾಸ್ಪಿಟಲ್ ಅಕೌಂಟ್ಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆಸ್ಪತ್ರೆಗೆ ದುಡ್ಡೇನೋ ಹಾಗಾಗಬಹುದು, ಆದರೆ ಆಪರೇಷನ್ ಆಗುವಾಗ ನಮ್ಮ ಅಣ್ಣ ನಾನು ಅಲ್ಲಿರಬೇಕು ಅಂತ ಹೇಳಿದಾನಲ್ಲ. ಬಸ್ನಲ್ಲಿ ಹೋದರೆ 4-5 ದಿನ ಆಗುತ್ತೆ, ಟ್ರೈನಲ್ಲಿ ಹೋದರೆ 3 ದಿನ ಆಗುತ್ತೆ, ಫ್ಲೈಟಲ್ಲಿ 1/2 ದಿನ ಕೊಟ್ಟು ಹೋಗ್ಬಿಡ್ಬೋದು. ಅದಕ್ಕೆ ನಾವು ಫ್ಲೈಟಲ್ಲಿ ಅಲ್ಲಿಗೆ ಹೋಗೋದಕ್ಕೆ 40,000 ಆದರೂ ಬೇಕು, ಅದು ನೀವು ಕೊಡಿ. ಖಂಡಿತ ನನ್ನ ಹತ್ರ 20,000 ಇಲ್ಲ. ನೀವೇ ಹಿಂಗಂದ್ರೆ ನನ್ನಂತೂ ಏನು ಮಾಡಬೇಕು ತಾಯಿ? ನೋಡಿ, ಎಮರ್ಜೆನ್ಸಿಗೆ ಅಂತ 10,000 ಇಟ್ಕೊಂಡಿದ್ದೆ, ಅದನ್ನು ಕೊಡ್ತೀನಿ. ನೀವು ಟ್ರೈನಲ್ಲಿ ಹೋಗ್ಬಿಡಿ, 2 ಡೇಸಲ್ಲಿ ಅಲ್ಲಿರ್ತೀರ. ಏನೋ ತಮ್ಮೆಚ್ಚೆ, ಕೊಡಿ ತಾಯಿ, ನಾನೇನು ಬರ್ತೀನಿ. ಗುಡ್ ಮಾರ್ನಿಂಗ್ ಸಚಿ. ವೆರಿ ಗುಡ್ ಮಾರ್ನಿಂಗ್ ಪೂರ್ವಿ. ಇನ್ನು 2-3 ನಿಮಿಷ ನಿನ್ನ ಲ್ಯಾಪ್ಟಾಪ್ ವಾಪಸ್ ಕೊಟ್ಬಿಡ್ತೀನಿ. ಪರವಾಗಿಲ್ಲ, ನಂದಿನ ಆಫೀಸ್ಗೆ ಹೋಗೋಕ್ಕೆ 1/2 ಗಂಟೆ ಇದೆ. ಥ್ಯಾಂಕ್ಸ್. ಹೊಸ ಜಾಬ್ಗೆ ಏನಾದರೂ ಅಪ್ಲೈ ಮಾಡ್ತಾ ಇದೆಯಾ? ಜಾಬ್ಗಾ? ಹ್ಞೂ, ಇನ್ನು ಮುಂದೆ ನಾನು ಜಾಬ್ ಹುಡುಕಲ್ಲ. ಏನು ಜಾಬ್ ಹುಡ್ಕೋದಿಲ್ವಾ? ಮತ್ತೆ ಪೂರ್ವಿ ಈಗ ಕೊಡ್ತಾ ಇರೋ ಹಾಗೆ ಮುಂದೇನು ಮನೆ ಖರ್ಚಿಗೆ ಅವಳೇ ದುಡ್ಡು ಕೊಡ್ಲಿ ಅಂತನಾ? ಅಮ್ಮ, ನಾನೇನು ಮುಂದಕ್ಕೂ ಪೂರ್ವಿ ಮೇಲೆ ಅವಲಂಬಿಸೋದಿಲ್ಲ. ಮೊದಲು ನನಗೆ ಮಾತಾಡೋಕೆ ಅವಕಾಶ ಕೊಡು. ನಾನು ಕೆಲಸ ಹುಡ್ಕೋದಿಲ್ಲ ಅಂತ ಹೇಳಿದೆ, ಸಂಪಾದನೆ ಮಾಡೋದಿಲ್ಲ ಅಂತೇನು ಹೇಳಿಲ್ವಲ್ಲ. ನಾನು ನಂದೇ ಆದ ಒಂದು AI ಸ್ಟಾರ್ಟ್ಅಪ್ ಮಾಡೋಣ ಅಂತ ಇದ್ದೀನಿ. ಏನು ಸ್ಟಾರ್ಟ್ಅಪ್ಪಾ? ಸ್ಟಾರ್ಟ್ಅಪ್ ಅಂದ್ರೆ ನಮ್ದೇ ಕಂಪನಿ ಶುರು ಮಾಡೋದು. ನೀನು ಕಂಪನಿ ಶುರು ಮಾಡ್ತೀಯಾ? ಹೌದು. ಯಾಕೆ? ಅಲ್ಲ ಕಣೋ, ಅದಕ್ಕೆಲ್ಲ ಎಷ್ಟೊಂದು ಬಂಡವಾಳ ಆಗತ್ತೆ? ಖರ್ಚು ಎಷ್ಟಾಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿದೀಯಾ ಸಚಿ? ಹ್ಞೂ, ಒಂದು ಮಟ್ಟಿಗೆ ಖರ್ಚುಗಳನ್ನು ಲೆಕ್ಕ ಹಾಕಿದ್ದೀನಿ. ಶುರು ಮಾಡೋಕ್ಕೆ AIಗೆ ಸಂಬಂಧಪಟ್ಟ ಹಾಗೆ ಮಷೀನ್ಸು, ಲ್ಯಾಪ್ಟಾಪ್ಸು ಮತ್ತು ಕಂಪ್ಯೂಟರ್ಸ್ನ ತರಿಸ್ಬೇಕು. ಆಫೀಸ್ ಒಂದು ಲೀಸಿಗೆ ತೊಗೋಬೇಕು. ಆ್ಯಂಡ್ ಇನ್ವೆಂಟ್ರೀಸ್ ಮತ್ತು ಎಂಪ್ಲಾಯೀಸ್ ಖರ್ಚೆಲ್ಲ ಸೇರಿ 1-25 ಲಕ್ಷ ಖರ್ಚಾಗ್ಬೋದು.
25 ಲಕ್ಷನ ಅಲ್ವಾ ಸಚಿ? ಅಷ್ಟು ದುಡ್ಡು ಎಲ್ಲಿಂದನೋ ತರೋದು? ಪೂರ್ವಿ, ಇಫ್ ಯು ಡೋಂಟ್ ಮೈಂಡ್, ನಂದೊಂದು ರಿಕ್ವೆಸ್ಟ್ ಇದೆ. ನಾವು ಮದುವೆ ಆದ ಹೊಸತ್ರಲ್ಲಿ ಮನೆ ತಗೊಳ್ಳೋಣ, ನಂದು 35 ಲಕ್ಷ ರೂಪಾಯಿ ಸೇವಿಂಗ್ಸ್ ಇದೆ ಅಂತ ಹೇಳಿದ್ದೆ. ನಾನು ಅವಾಗ ಟೈಮ್ ಬಂದಾಗ ಕೇಳ್ತೀನಿ ಅಂತಿದ್ದೆ. ಇವಾಗ ಟೈಮ್ ಬಂದಿದೆ. ನನಗೆ 25 ಲಕ್ಷ ಕೊಡೋಕ್ಕಾಗುತ್ತಾ ಪೂರ್ವಿ? ಶಾರದಮ್ಮ, ಹಾಂ, ಕಾಫಿ ಆಯ್ತಾ? ಹಾಂ ಆಯಿತು, ಬನ್ನಿ ಕೂತ್ಕೊಳ್ಳಿ. ಏನೋ ತುಂಬ ಯೋಚನೆ ಮಾಡ್ತಾ ಇರೋ ಹಾಗಿತ್ತು. ನಾನೊಂದು ತೀರ್ಮಾನ ಮಾಡಿದ್ದೀನಿ. ನಿಮ್ಮ ಮಗಳಿದನ್ನು ಒಪ್ಪದೇ ಇರಬಹುದು, ನೀವು ಒಪ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ತೀರ್ಮಾನ ಅದು? ನನ್ನ ಮಗ ಇಲ್ಲಿಗೆ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ನಾನೇ ನನ್ನ ಮಗನ ಹತ್ರ ಹೋಗೋಣ ಅಂದ್ಕೊಂಡಿದ್ದೀನಿ. ಏನು ಹೇಳ್ತಾ ಇದ್ದೀರಾ? ನಿಮ್ಮ ಮಗನ್ನ ಎಲ್ಲಿ ಅಂತ ಹುಡುಕೊಂಡು ಹೋಗ್ತೀರಾ? ಇಲ್ಲಿವರೆಗೂ ಅವನ್ನ ಹುಡುಕ್ಬೇಕಾಗಿತ್ತು, ಈಗ ಅವನು ಋಷಿಕೇಶದಲ್ಲಿದ್ದಾನೆ ಅಂತ ಗೊತ್ತಾಗಿದೆಯಲ್ಲ, ಅದರಿಂದ ಋಷಿಕೇಶಕ್ಕೆ ಹೋದ್ರಾಯ್ತು. ಅಲ್ಲಿ ಅವನು ಸಿಗ್ತಾನೆ, ನಾನು ಅವನ ಜೊತೆ ಇದ್ಬಿಡ್ತೀನಿ. ನೋಡಿ ಶಾರದಮ್ಮ, ನೀವು ನಿಮ್ಮ ಮಗನ ಹತ್ರ ಹೋಗೋದಕ್ಕಿಂತ ನಿಮ್ಮ ಮಗ ನಿಮ್ಮ ಹತ್ರಕ್ಕೆ ಬರೋದು ಹೆಚ್ಚು ಸೂಕ್ತ ಅನಿಸುತ್ತೆ. ಆದರೆ ಅದು ಆಗ್ತಾ ಇಲ್ವಲ್ಲ, ಅವನು ಇಲ್ಲಿಗೆ ಬರೋ ಸೂಚನೆ ಕೊಡ್ತಿಲ್ವೇ? ಆದರೆ ನೀವು ಹೋಗುವವರೆಗೂ ನಿಮ್ಮ ಮಗ ಋಷಿಕೇಶದಲ್ಲೇ ಇರ್ತಾನೆ ಅಂತ ಏನೂ ಖಾತ್ರಿ ಇಲ್ಲ. ನೀವು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಅವನ ಅಲ್ಲಿಂದ ಇನ್ನೆಲ್ಲಿಗಾರು ಹೊರಟೋಗಿದ್ರೆ ಅವಾಗೇನು ಮಾಡ್ತೀರಾ? ಹಂಗಂತೀರಾ? ಅವನ ಅಲ್ಲಿಂದ ಬೇರೆ ಎಲ್ಲಿಗಾದರೂ ಹೋಗ್ಬೋದಾ? ಹೋಗಬಹುದು. ಅದಕ್ಕೆ ರಘುನಂದನು ಋಷಿಕೇಶದಲ್ಲೇ ಇರ್ತಾನೆ ಅಂತ ಖಚಿತವಾಗಿ ತಿಳಿಯೋವರೆಗೂ ನೀವು ಅಲ್ಲಿಗೆ ಹೋಗೋದು ಸೂಕ್ತ ಅಲ್ಲ ಅನಿಸುತ್ತೆ. ಹಾಗಾದರೆ ಖಚಿತವಾಗಿ ತಿಳಿಯೋದು ಹೇಗೆ? ನಿಮಗೆ ಒಂದು ವಿಷಯ ಹೇಳ್ತೀನಿ, ಆದರೆ ಅದನ್ನ ನೀವು ಸತ್ಯಮೂರ್ತಿಗೆ ಮಾತ್ರ ತಿಳಿಸ್ಕೊಡೋದು. ಹೇಳಲ್ಲ, ಅದೇನು ವಿಷಯ ಅಂತ ಹೇಳಿ. ಶಾಂತಕುಮಾರ್ ಅವರು ಅವತ್ತು ಹೇಳಿದ ಹಾಗೆ ಸತ್ಯಮೂರ್ತಿ ಹೇಳಿದ್ದು ಸತ್ಯನೋ ಸುಳ್ಳು ಅಂತ ತಿಳಿಯೋದಕ್ಕೆ ಋಷಿಕೇಶಕ್ಕೆ ಹೋಗಿದ್ದಾರೆ. ಹೌದಾ? ಶಾಂತಕುಮಾರ್ ಅವರು ಋಷಿಕೇಶಕ್ಕೆ ಹೋಗಿದ್ದಾರಾ? ರಘುನಂದನಲ್ಲಿದ್ದರೆ ಶಾಂತಕುಮಾರು ಖಂಡಿತ ಅವನ ಭೇಟಿ ಮಾಡ್ತಾರೆ. ಅವ್ರು ಇಲ್ಲಿಗೆ ಬಂದ ಮೇಲೆ ನಿಮಗೆ ರಘುನಂದನ್ ವಿಷಯ ತಿಳಿಯತ್ತೆ, ಅವನಲ್ಲಿರ್ತಾನೋ ಇಲ್ವೋ ಅನ್ನೋದು. ಅದನ್ನು ತಿಳ್ಕೊಂಡು ನೀವು ಋಷಿಕೇಶಕ್ಕೆ ಹೋಗೋದ ಬಗ್ಗೆ ತೀರ್ಮಾನ ಮಾಡಿ. ಹೌದು, ರಘುನಂದನ್ ವಿಷಯ ತಿಳಿದ ಮೇಲೆ ಋಷಿಕೇಶಕ್ಕೆ ಹೋಗೋದು ಒಳ್ಳೆಯದು ಅನಿಸುತ್ತೆ. ನಾನು ಹಾಗೆ ಮಾಡ್ತೀನಿ. ಹಾಗೆ ಮಾಡಿ, ಆದರೆ ಈ ವಿಷಯನ ನೀವು ಸತ್ಯಮೂರ್ತಿಗೆ ಮಾತ್ರ ತಿಳಿಸ್ಕೊಡ್ತು. ಇಲ್ಲ ಇಲ್ಲ, ಖಂಡಿತ ತಿಳಿಸಲ್ಲ. ನೀವು ನನಗೆ ಈ ವಿಷಯ ಹೇಳಿದ್ದು ಒಳ್ಳೆಯದಾಯ್ತು. ನನಗೆ 25 ಲಕ್ಷ ಕೊಡೋಕ್ಕಾಗುತ್ತಾ ಪೂರ್ವಿ? ಸಾಲವಾಗಿ ನಾನು ಕಂಪ್ನಿ ಶುರು ಮಾಡಿದ್ಮೇಲೆ ಅದರಿಂದ ಬರೋ ಲಾಭದಿಂದ ಖಂಡಿತವಾಗಿಯೂ ಸಾಲ ತೀರಿಸ್ತೀನಿ. ಸಚಿ, ಆಗ ಹೇಳಿದ ನಿಜ, ಆದರೆ ಈಗ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಮೊನ್ನೆ ನಮ್ಮ ಅಣ್ಣ ಪರೀಕ್ಷಿತ್ಗೆ ಏನೋ ಎಮರ್ಜೆನ್ಸಿ ಬಂತು, 30 ಲಕ್ಷ ರೂಪಾಯಿ ಕೊಡು ಅಂತಂದ, ಕೊಟ್ಬಿಟ್ಟೆ. ಬ್ಯಾಂಕ್ ಡೀಟೇಲ್ಸ್ ತೋರಿಸ್ತೀನಿ ಬೇಕಾದ್ರೆ. ನೋಡು, ಪರವಾಗಿಲ್ಲ ಪೂರ್ವಿ, ನೀನು ನಂಗೆ ಪ್ರೂಫ್ ತೋರಿಸೋ ಅಗತ್ಯ ಇಲ್ಲ.
ಸಚಿ ಸಚಿ ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ದಕ್ಕೆ ನಿನಗೆ ನನ್ನ ಮೇಲೆ ಕೋಪನಾ ನಿನ್ನ ಮೇಲೆ ಯಾಕೆ ಕೋಪ ಪೂರ್ವಿ ನನಗೆ ನನ್ನ ಮೇಲೆ ನನಗೆ ಕೋಪ ಬಂದಿದೆ ಯಾಕೆ ಅದೃಷ್ಟ ಅನ್ನೋದು ನನ್ನ ಹಣೆ ಮೇಲೆ ಬರದೇ ಇಲ್ಲ ಅನ್ಸುತ್ತೆ ಎಲ್ಲಿ ಹೋದ್ರು ಲೈಫಲ್ಲಿ ಬರೀ ಫೇಲ್ಯೂರ್ಸ್ ಜೀವನದಲ್ಲಿ ಒಂದು ಒಳ್ಳೆ ತೀರ್ಮಾನ ತಗೊಂಡ್ರೆ ನನ್ನ ಹೆಂಡತಿದೆ ಸಪೋರ್ಟ್ ನನಗಿಲ್ಲ ಹಾಗಲ್ಲ ಸಚಿ ನನ್ನ ಹತ್ರ ನಿಜವಾಗ್ಲೂ ಹಣ ಇಲ್ಲ ಪರೀಕ್ಷೆ ಯಾವತ್ತೂ ದುಡ್ಡು ಕೇಳ್ದೋನೆ ಅಲ್ಲ ಆದರೆ ಮೊನ್ನೆ ಫಸ್ಟ್ ಟೈಮ್ ಕೇಳ್ದ ಯಾವುದೋ ಅಪಾರ್ಟ್ಮೆಂಟ್ ತಗೋತಾ ಇದ್ದೀನಿ 30 ಲಕ್ಷ ಕಳಿಸು ಅಂತಂದ ಅಣ್ಣ ಅಲ್ವಾ ಹೇಗಿಲ್ಲ ಅನ್ನಕ್ಕಾಗುತ್ತೆ ಹೇಳು ಅದಕ್ಕೆ ಕಳಿಸ್ದೆ ನನ್ನ ಅಣ್ಣೆ ಪೂರ್ವಿ ನಾನು ನಿನ್ನ ಕತೆ ಹೇಳು ಅಂತ ಕೇಳಲಿಲ್ಲ